ಸರ್ ಇದು 330,000 ಶೋರೂಮ್ ರೇಟ್, ಈಗ 180,000 ಕೊಟ್ಬಿಡ್ತೀವಿ. 180,000 ನಮ್ಮ ಯೂಟ್ಯೂಬ್ ಚಾನೆಲ್ ನೇಮ್ ಹೇಳಿದ್ರೆ ನಿಮ್ಗೆ ಇದು 80,000 ರೂಪಾಯಿ ಸಿಗುತ್ತೆ. ಫಾಸ್ಟ್ ಫುಡ್ ಓಪನ್ ಮಾಡ್ತೀನಿ ಅಂದವರು ಖಂಡಿತ ಓಪನ್ ಮಾಡಬಹುದು. ನೀವು ನೋಡಬಹುದು ಯಾವ ರೀತಿ ಕಂಡೀಷನ್ ಇದೆ ಅಂತ. 70,000 ಫೈನಲ್ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡಬಹುದು. ಇದು ಪೈಪ್ ಸೆಟ್ ಎಲ್ಲ ನಿಮ್ಗೆ 10 ವರ್ಷ ಹೋದ್ರು ಏನು ಅಲ್ಲಾಡಲ್ಲ ಇದು. ಓಕೆ ಸರ್, ಇದು 175,000 ರೂಪಾಯಿಗೆ ಕೊಟ್ಬಿಡ್ತೀನಿ ಸರ್. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ. ಏನಪ್ಪ ಇವತ್ತು ಸಂಚಾರಿ ಗೂಡ್ಸ್ ಆಟೋದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಖಂಡಿತವಾಗಿ ನಾನು ಇವತ್ತು ಸೀಮಾ ಆಟೋ ಕನ್ಸಲ್ಟೆಂಟ್ ಬಂದಿದ್ದೀನಿ. ನೀವೆಲ್ಲ ನನಗೆ ತುಂಬಾ ಕಮೆಂಟ್ ಮಾಡ್ತಾ ಇದ್ದೀರಿ ಕಮರ್ಷಿಯಲ್ ವೆಹಿಕಲ್ಸ್ ವೀಡಿಯೋ ಮಾಡಿ ಅಂತ, ಅದಕ್ಕೋಸ್ಕರ ಕಮರ್ಷಿಯಲ್ ವೆಹಿಕಲ್ಸ್ ವೀಡಿಯೋ ಮಾಡಕ್ಕೆ ಬಂದಿದ್ದೀನಿ. ಇಲ್ಲಿ ತುಂಬಾ ಸ್ಟಾಕ್ ಜಾಸ್ತಿ ಇದೆ, ಏನೇನು ಸ್ಟಾಕ್ಸ್ ಇದೆ, ಏನೇನು ಬಜೆಟ್ ಇದೆ ಎಲ್ಲಾನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇದು ಬಂದು ನಿಮಗೆ ಮೈಸೂರಲ್ಲಿ ಇರುತ್ತೆ, ಪುಲಿಕೇಶಿ ರೋಡ್ ಮಂಡಿ ಮಾಲ. ಇದು ಫುಲ್ ಕಂಪ್ಲೀಟ್ ಅಡ್ರೆಸ್ ಅಂತ ಹೇಳ್ಬೋದು. ಪೂರ್ತಿ ಅಡ್ರೆಸ್ ಜೊತೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾನು ಕೂಡ ನಾನು ವೀಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ವೀಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಏನು ಮಾಡಬೇಕಂತ. ದಯವಿಟ್ಟು ಅದನ್ನು ಮಾಡ್ತಾ ಇರಿ, ವೀಡಿಯೋ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಅಲೀಮ್ ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲ ನಿಮ್ಮ ಹತ್ರ ಬಂದಿರೋ ಹೊಸ ಸ್ಟಾಕ್ ವಿಡಿಯೋ ಮಾಡಿ ಅಂದ್ರು, ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ನಿಮ್ಮ ಹತ್ರ ಇವಾಗ ನೋಡಬಹುದು ಇಲ್ಲೊಂದು ಗೂಡ್ಸ್ ಆಟೋ ಇದೆ, ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಯಾವ್ದು ಇದು? ಅಲ್ಫಾ ಪ್ಲಸ್, ಇದು ಮಹೇಂದ್ರಾ ಕಂಪ್ನಿದು. ಓಕೆ, 2021 ಮಾಡಲು. 2021 ಅಲ್ಫಾ ಪ್ಲಸ್. ಅಲ್ಫಾ ಪ್ಲಸ್ ಬರೀ 6,280 ಕಿಲೋಮೀಟರ್ ಓಡಿದೆ ಗಾಡಿ ಇದು. ಅಷ್ಟೇ ಓಡಿರೋದು ಗಾಡಿ. ಶೋರೂಮ್ ಇಂದ ಒಂದ್ ಗೀರಾನು ಬಿದ್ದಿಲ್ಲ. 330,000 ಗಾಡಿ ರೇಟ್ ಇದು. ಹೊಸದು? ಹೊಸ ಗಾಡಿ. ಇನ್ನು ಹಾಗಾದ್ರೆ ಇನ್ನು ಟೈರ್ ಕಂಡೀಷನ್ ಎಲ್ಲ ಮಾತಾಡೋದು ಎಲ್ಲ ಏನು 6,000 ಆಗಿ ಏನು ಆಗುತ್ತೆ ಒಳಗಡೆ ನೋಡಿ ಅಲ್ಲಿ. ಓಕೆ, ನಾನು ನಿಮ್ಗೆ ಒಳಗಡೆ ಕೂಡ ತೋರಿಸ್ಕೊಡ್ತೀನಿ, ನೋಡ್ಬೋದು. ಒಳಗಡೆ ಬ್ರ್ಯಾಂಡ್ ನ್ಯೂ, ನೀವು ಶೋರೂಮ್ ಇಂದ ತೆಗಿರೋ ಗಾಡಿ ಯಾವ ರೀತಿ ಬರುತ್ತೆ ಅದೇ ತರ ಬರುತ್ತೆ. ಸ್ಪೀಡೋಮೀಟರ್ ಎಲ್ಲ ನೀವು ನೋಡ್ಬೋದು, ನೋಡ್ರೆ ಖುಷಿ ಆಗೋ ಮಟ್ಟಿಗೆ ಇರುತ್ತೆ. ನಿಮ್ಗೆ ನಾನು ನಿಮ್ಗೆಲ್ಲ ಫುಲ್ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಮ್ಯಾಟ್ ಅಂತ ಹೇಳಿಟ್ಟು ಪ್ರತಿಯೊಂದು ಕೂಡ ನಿಮ್ಗೆ ಎಲ್ಲೂ ಕೂಡ ಸ್ಕ್ರಾಚ್ ಡೆಂಟ್ ಇದ್ಯಾವುದು ಕೂಡ ಬರೋದಿಲ್ಲ. ನಾನು ನಿಮ್ಗೆ ಬ್ಯಾಕ್ ಸೈಡ್ ಲೋಡ್ ಎಷ್ಟು ಹಿಡಿಯುತ್ತೆ ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು ತುಂಬಾ ನೀಟ್ಲಿ ಮೇಂಟೈನ್ಡ್, ಯಾಕಂದ್ರೆ ಹೊಸದೋದ್ಮೇಲೆ ನಾವು ನೀಟ್ಲಿ ಮೇಂಟೈನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಯಾಕಂದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದಿರುತ್ತೆ. ಸರ್, ಇದು ಪೆಟ್ರೋಲ್ ಡೀಸೆಲ್ ಆಯ್ತು? ಡೀಸೆಲ್ ಎಷ್ಟು ಬರುತ್ತೆ ಸರ್ ಮೈಲೇಜ್? 30 ಕಿಲೋಮೀಟರ್ ಮೈಲೇಜ್. 30 ಕಿಲೋಮೀಟರ್ ವರೆಗೂ ಬರುತ್ತೆ ಲೀಟ್ರಿಗೆ. ಓಕೆ, ಲೀಟ್ರಿ 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ಬೋದು ಯಾವ ರೀತಿ ಕಂಡೀಷನ್ ಇದೆ ಅಂತ. ಸರ್, ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ? ಸರ್, ಇದು 330,000 ಶೋರೂಮ್ ರೇಟ್. ನಮ್ಮ ಹತ್ರ 1,00,000 ಕಡಿಮೆ, 2,30,000. 2,30,000 ಬರೀ ಗಾಡಿ ಬಂದು 13 ತಿಂಗಳಾಗಿದೆ, ಇನ್ನು 9 ತಿಂಗಳು ಶೋರೂಮ್ ಎಫ್ಸಿನೇ ಇದೆ. ಓಕೆ, ಶೋರೂಮ್ ಎಫ್ಸಿನೇ ಇದೆ. ಶೋರೂಮ್ ಎಫ್ಸಿನೇ ಇದೆ. ಓಕೆ, ನೀವು ಆಲ್ರೆಡಿ ಪ್ರೈಸ್ ಕೇಳಿದ್ರೆ 230,000. 30,000 ಶೋರೂಮ್ ರೇಟು. 330,000 ಶೋರೂಮ್ ರೇಟು. ನಮ್ಮ ಹತ್ರ 230,000. ಅದೇ 230,000 ಅಂದ್ರೆ 230,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಇಲ್ಲ? ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ಇನ್ನೂ 10,000 ಡಿಸ್ಕೌಂಟ್ ಕೊಡ್ತೀವಿ. ಇನ್ನೂ 10,000 ಅಲ್ಲಿ 220 220 ಕೊಟ್ಬಿಡ್ತೀನಿ. ಓಕೆ, 220,000 ರೂಪಾಯಿ ನೀವು ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಶೋರೂಮ್ ಇಂದ ಇವಾಗ ತಾನೇ ತೆಗೆದಿರೋ ಹಾಗೆ ಇರೋ ತರ ಒಂದು ಆಲ್ಫಾ ಪ್ಲಸ್ ಅಂತ ಒಂದು ನೀವು ನೋಡ್ಬೋದು. ಗೂಡ್ಸ್ ಆಟೋ ಕೂಡ ಇರುತ್ತೆ. ಇದು K11 ಅಂದ್ರೆ ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ನೀವು ಬೇಕಾದ್ರೆ ಇಲ್ಲಿ ಬಂದು ಕರೆ ಮಾಡಿ ನೀವು ನೋಡ್ಬೋದು. ನಿಮ್ ಇಂಟ್ರೆಸ್ಟ್ ಇದ್ರೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಸರ್, ಈಗ ಎಲ್ಲೋ ಬೋರ್ಡ್ ತೋರಿಸ್ದು, ನಿಮ್ಮ ಒಂದು ವೈಟ್ ಬೋರ್ಡ್ ಆಟೋ ಕೂಡ ಇದೆ, ಅದು K09 ನಮ್ಮ ಮೈಸೂರು ರಿಜಿಸ್ಟರ್ಡ್ ಬಜಾಜ್ ಅವ್ರದ್ದು. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಯಾವ ಮಾಡಿದ್ರು? 2010 ಮಾಡಲ್ ಗಾಡಿ. 2010 ಆಯ್ತು. 21 ಮಾಡಲ್ ತರ ಗಾಡಿ ಇದೆ. ಹೌದು, ಗಾಡಿ ಬರೀ 23,000 ಓಡಿದೆ. ಓನ್ ಯೂಸ್ ಗಾಡಿ, ಆಲ್ ಓವರ್ ಇಂಡಿಯಾ ಎಲ್ ಬೇಕಂದ್ರೆ ಹೋಗ್ಬೋದು ವಿತೌಟ್ ಟ್ಯಾಕ್ಸ್. ಇದು ಏನ್ ಎಲ್ ಬೇಗ 30 ಕಿಲೋಮೀಟರ್ 35 ಕಿಲೋಮೀಟರ್ ಮೈಲೇಜ್ ಬರ್ತದೆ. ಈಗ BS2 ಗಾಡಿ ಇದು. ಈಗ BS6 ಬರ್ತಾ ಇರೋದು. BS2 ಗಾಡಿ ಎಷ್ಟು 5,00,000 ಕೊಟ್ಟರು ಸಿಗಲ್ಲ. ಇಂಜಿನ್ ಮಾತ್ರ ಹಂಗೆ 1 ರೂಪಾಯಿಗೆ 1 ರೂಪಾಯಿ ಇಂಜಿನ್ ಇದೆ ಫುಲ್ಲು. ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಇದು ಇದು ಬರೀ 1,00,000 ರೂಪಾಯಿಗೆ ಕೊಟ್ಬಿಡ್ತೀವಿ ಸರ್. 1,00,000 ರೂಪಾಯಿಗೆ. ಎಷ್ಟು ಓನರ್ ಸರ್ ಇದು? ಸಿಂಗಲ್ ಓನರು. ಸಿಂಗಲ್ ಓನರು. ನಾನು ನಿಮ್ಗೆ ಒಳಗಡೆ ಎಲ್ಲ ತೋರಿಸ್ಕೊಡ್ತೀನಿ, ನೋಡ್ಬೋದು. ಇಲ್ಲೆಲ್ಲ ನಿಮ್ಗೆ ಪೇಂಟ್ ನೋಡೋದ್ರೆ ಗೊತ್ತಾಗುತ್ತೆ ಗಾಡಿ ಯಾವ ರೀತಿ ಕಂಡೀಷನ್ ಇದೆ ಅಂತ. ನೀವು ನೋಡ್ಬೋದು ಫುಲ್ ಸೀಟ್ ಕವರ್ ಆಗಿರ್ಬೋದು. ಶೋರೂಮ್ ಕವರೇ, ಯಾವ್ದು ಏನು ಏನು ಚೇಂಜ್ ಆಗಿಲ್ಲ. ಓಕೆ, ಕೇವಲ 23,000 ಓಡಿದೆ. ಇದು ಪೆಟ್ರೋಲ್? ಡೀಸೆಲ್. ಡೀಸೆಲ್ ಡೀಸೆಲ್ ಗಾಡಿ. ಓಕೆ, ಏನ್ ಮೈಲೇಜ್ ಅಂದ್ರೆ 30 ಕಿಲೋಮೀಟರ್ 30 ರಿಂದ 35 ಬರ್ತದೆ ಇದು. ಓಕೆ, ನೋಡ್ಬೋದು ಯಾವ ರೀತಿ ಇದೆ ಅಂತ. ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀನಿ. ಇದು ನೀವು ನಂಬಕ್ಕೆ ಆಗೋದಿಲ್ಲ, ಇದು ಅಷ್ಟು ಹಳೆ ಮಾಡಲ್ ಅಂತ. ಅಷ್ಟು ನೀಟ್ಲಿ ಮೇಂಟೈನ್ ಇದೆ. 1,00,000 ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನಮ್ಮ ಯೂಟ್ಯೂಬ್ ಚಾನೆಲ್ ನೇಮ್ ಹೇಳಿ, ನೀವು ಬೇಕಾದ್ರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಇವ್ರಿಗೆ ಕರೆ ಮಾಡಿ. ಶೋರೂಮ್ ಟೈರೇ ಸರ್ ಇದು? ಓಕೆ, ಶೋರೂಮ್ ಟೈರೇ. 2010 ಮಾಡಲ್ ಟೈರೇ ಇದು. ಅದೇ ಟೈರಲ್ಲಿ ಎಷ್ಟು ಓಡಿರೋದು ಗಾಡಿ? ಅಷ್ಟೇ ಓಡಿರೋದು. ಅಷ್ಟೇ ಓಡಿ. ಇನ್ನು ಟೈರು ಕೂಡ ಚೇಂಜ್ ಮಾಡೋಣ, ಚೇಂಜ್ ಮಾಡಿಲ್ಲ, ಇನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಸರ್, ಮತ್ತೆ ನಿಮ್ಮ ಹತ್ರ 10 ಗಾಡಿ ಕೂಡ ಇದೆ.
ನೀವು ನೋಡ್ಬೋದು ಯಾವ ರೀತಿ ಕಂಡೀಷನಲ್ ಗಾಡಿ ಇದೆ ಅನ್ಬಿಟ್ಟು K41 ರಿಜಿಸ್ಟರ್ಡ್ ಇರುತ್ತೆ. ಇದು ಎಲ್ಲೋ ಬೋರ್ಡ್. ನಾನು ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ಸರ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. 2018 ಮಾಡಲ್ ಗಾಡಿ ಇದು. ಓಕೆ, ಸಿಂಗಲ್ ಓನರ್ ಗಾಡಿ. ಬರೀ 9,000 ಕಿಲೋಮೀಟರ್ ಓಡಿದೆ ಗಾಡಿ ಇದು. ಓಕೆ, ಬರೀ 9,000. ಬರೀ 9,000. ಓಕೆ, ನೀವು ನೋಡ್ತಾ ಇರ್ಬೋದು ಕೇವಲ 9,000. ವ್ಯಾಪಾರ ಮಾಡೋಕ್ಕೆ ಇದು ಮಾಡ್ಕೊಂಡಿರೋದು ಇದೆಲ್ಲ. ಇದು ಬೇಕಂದ್ರೆ ಎಲ್ಲ ಓಪನ್ ಆಗುತ್ತೆ, ಸೈಡ್ ಡೋರ್ ಇಲ್ಲ. ವ್ಯಾಪಾರ ಮಾಡೋಕ್ಕೆ ಏನು ಏನು ಎನಿ ಒಂದು ವ್ಯಾಪಾರ ಮಾಡ್ಕೋಬಹುದು ಇದರಲ್ಲಿ. ಓಕೆ, ಗಾಡಿನೇ ಯೂಸ್ ಆಗಿಲ್ಲ ಇದು. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ಟೈರ್ ಕಂಡೀಷನ್ ನೀವು ನೋಡ್ಬೋದು. ಯಾವ ಟೈರ್ ಎಲ್ಲ ಚೆನ್ನಾಗಿದೆ. ನಾನು ನಿಮ್ಗೆ ರೇರಿಂದ ಕೂಡ ತೋರಿಸ್ಕೊಡ್ತಾ ಇದೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ನೀವು ನೋಡ್ಬೋದು ತುಂಬಾನೇ ಹೈಟ್ ಅಲ್ಲಿ ಕೂಡ ಇದೆ. ನೀವೇನಾದ್ರೂ ಕ್ಯಾರಿ ಮಾಡ್ಕೊಂಡ್ರೆ ಹಾಕೋಬಹುದು. ಹೌದು, ಟಾರ್ಪಲ್ ಕೂಡ ಯೂಸ್ ಮಾಡ್ಕೋಬಹುದು ನೀವು. ಮೈಲೇಜ್ ಎಲ್ಲ ಸರಿ ಇದೆ? ಮೈಲೇಜ್ 30 ಕಿಲೋಮೀಟರ್, 25 ಮೇಲೇನೆ ಬರೋದು ಮೈಲೇಜ್ ಎಲ್ಲ. ಏನ್ ಹೇಳ್ತಾ ಇರೋದ ಪ್ರೈಸ್ ಇದಕ್ಕೆ ಸರ್? ಇದು 3,30,000 ಶೋರೂಮ್ ರೇಟ್. ಈಗ 1,80,000 ಕೊಟ್ಬಿಡ್ತೀವಿ. 1,80,000. 1,80,000 ಹೊಡಿರೋದು ಗಾಡಿ. ಹೌದು, 9,000 ಹೊಡಿರುತ್ತೆ. 1,80,000 ಅಂದ್ರೆ 1,80,000 ಹೇಳ್ತಿದ್ರೆ ನಿಮ್ ಬೇಕಾದ್ರೆ ನೀವು ನೋಡಬಹುದು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಇದ್ರ ಬಗ್ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿನ ನೀವು ಪಡಿ. ಸರ್, ನಿಮ್ಮ ಹತ್ರ ಒಂದು ಆಪೆ ಎಕ್ಸ್ಟ್ರಾ ಎಲ್ ಡಿ ಕೂಡ ಇದೆ, ಅದು K11 ಮಂಡ್ಯ ರಿಜಿಸ್ಟರ್ಡ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದು 2020 ಮಾಡಲ್ ಗಾಡಿ. ಓಕೆ, ಕಂಟೈನರ್ ಗಾಡಿ ಇದು. ಬಾಕ್ಸ್ ಏನು ಪಾರ್ಸಲ್ ಏನ್ ಬೇಕಂದ್ರೆ ಹೊಡಿಬಹುದು ಇದರಲ್ಲಿ. ಓಕೆ, ಇದು ಬಂದು 23,000 ಕಿಲೋಮೀಟರ್ ಓಡಿದೆ ಗಾಡಿ. ನೋಡಿ ಶೋರೂಮ್ ಕಂಡೀಷನ್ ಇದೆ ಗಾಡಿ. ಓನರ್ಸ್? ಇದು ಸಿಂಗಲ್ ಓನರ್. ಓಕೆ, ಇದು ಕೂಡ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ. ಬಾಕ್ಸ್ ನೋಡಿ, ಒಳ್ಳೆ ಕಂಪನಿ ಬಾಕ್ಸ್ ಇದು. ಟೈರ್ ಕಂಡೀಷನ್ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲ ಟೈರ್ ಕಂಡೀಷನ್ ಎಲ್ಲ ಇದೆ. ಓಕೆ, ಗಾಡಿ ಏನು ಮಾತಾಡಂಗಿಲ್ಲ. ನೀವು ನೋಡಬಹುದು ಇಲ್ಲಿ ಓಪನ್ ಮಾಡ್ಕೋಬಹುದು. ಇದು ಓಪನ್ ಮಾಡ್ಕೋಬಹುದು. ಲಗೇಜ್ ಗಿಗೇಜ್ ಎಷ್ಟು ಮಳೆ ಬಂದ್ರು ಏನು ಒಂಚೂರು ನೀರು ಒಳಗಡೆ ಹೋಗಲ್ಲ. ಓಕೆ, ಕಂಪನಿ ಬಾಕ್ಸ್ ಇದು. ಇದು ಕಂಪನಿ ಇದೆ. ಇದು ಇದು ಕೂಡ ಮೈಲೇಜ್ 25 ಮೇಲೆ ಬರುತ್ತೆ. 25 30 ಕಿಲೋಮೀಟರ್ ಮೇಲೆ ಸರ್. 25 ಮೇಲೆ ಎಲ್ಲ ಗಾಡಿ. ನೀವು ಯಾವುದು ಮೈಲೇಜ್ 25ಕ್ಕಿಂತ ಕಡಿಮೆ ಬರೋದೇ ಇಲ್ಲ. ಬರೋದೇ ಇಲ್ಲ. ಅದೇ ಇಲ್ಲ. ಓಕೆ, ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ ಸರ್? ಇದು ನಿಮ್ಗೆ 2,20,000 ಆಗುತ್ತೆ. ಇದು 2,20,000. ಏನಿಗೆ ಅಂದ್ರೆ ಇದು ಕಂಟೈನರ್ ಗಾಡಿ. 3,50,000 ಶೋರೂಮ್ ರೇಟ್ ಇದು. ಓಕೆ, 2,20,000 ಅಂದ್ರೆ 2,20,000 ಹೇಳ್ತಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು. ನಾನು ನಿಮಗೆ ಫುಲ್ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಿದ್ರಿ. ಎಷ್ಟು ಐಟಲ್ ಇದೆ ಅಂತಲೂ ಕೂಡ ನೀವು ನೋಡ್ಬೋದು. ಏನಾದ್ರೂ ಕ್ಯಾರಿ ಮಾಡೋದಕ್ಕೆ ಕೂಡ ತುಂಬಾ ಯೂಸ್ಫುಲ್ ವೆಹಿಕಲ್ ಇದಾಗಿರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡಿ. ಮತ್ತೆ ನೋಡ್ಬೋದು ಇವ್ರ ಹತ್ರ ಮಹೀಂದ್ರ ಚಾಂಪಿಯನ್ ಆಲ್ಫಾ ಕೂಡ ಇದೆ. K11 ರಿಜಿಸ್ಟ್ರೇಷನ್. ಸರ್, ಈ ಆಟೋ ಬಗ್ಗೆ ಡೀಟೇಲ್ ಹೇಳಿ ಸರ್. ಈ ಆಟೋ 2012 ಮಾಡಲು. ಈ ಆಟೋ ನಾವು ತೋರ್ಸಂಗಿಲ್ಲ, ಯಾಕಂದ್ರೆ ಈಗ ನೀವು ಕೇಳ್ತಾ ಇದ್ರ ಹೇಳ್ತಾ ಇದೀನಿ. ಇದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇಂದ ನಿಪ್ಪಾಣಿ ಬೆಳಗಾವಿಯಿಂದ ಆ ಕಡೆ ಇದು ಮಹಾರಾಷ್ಟ್ರ ಬಾರ್ಡರ್ ಅದು ಲಾಸ್ಟ್ ಅಲ್ಲಿಗೆ ವ್ಯಾಪಾರ ಆಗಿದೆ. ಈಗ ಆಂಧ್ರ ಬಸ್ ಅಲ್ಲಿ ಬರ್ತಾ ಇದಾರೆ ಅವರು. ಸಾಯಂಕಾಲ ಹೊಂಟಿದ್ದೆ ನಿಪ್ಪಾಣಿಗೆ. ಇದು ಸಂಜೆ ಡೆಲಿವರಿ ಆಗಲ್ಲ. ಸಂಜೆ ಎಷ್ಟಕ್ಕೆ ಹೋಗ್ತದೆ ಸರ್ ಇದು? ಸರ್, ಇದು ಬರೀ 90,000 ಕೊಟ್ಟಿದ್ದೀವಿ ಸರ್. 90,000 ರೂಪಾಯಿಗೆ ನೋಡ್ಬೋದು ಇವ್ರ ಹತ್ರ ಎಂತ ಗಾಡಿಗಳು ಸಿಗುತ್ತೆ 90,000 ರೂಪಾಯಿಗೆ ಅಂತ. ತುಂಬಾನೇ ಒಳ್ಳೆ ಕಂಡೀಷನ್ ಇರುವಂತ ಟೈರ್, ಹೊಸ ಟೈರ್. ಟೈರ್ ಎಲ್ಲ ನೋಡೋದು ನೀವು, ಹೊಸದಿರುತ್ತೆ. ಬ್ಯಾಕ್ ಸೈಡ್ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಆಲ್ರೆಡಿ ಡೀಲ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಾವು ಜಾಸ್ತಿ ತೋರ್ಸೋದು ಬೇಡ, ಯಾಕಂದ್ರೆ ತುಂಬಾ ಜನ ಸಬ್ಸ್ಕ್ರೈಬರ್ಸ್ಗೆ ಇದನ್ನ ಇಷ್ಟ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಆದ್ರೆ ಕೇವಲ 15,000 ಓಡಿದೆ. ಓಕೆ ಸರಿ ಸರ್, ಬನ್ನಿ. ಇದು ಆಲ್ರೆಡಿ ಸೇಲ್ ಆಗಿದೆ ಅಂತಿದ್ರೆ ಬೇರೆ ಗಾಡಿ ನೋಡೋಣ. ಈಗ ತಾನೇ ಒಂದು ತೋರಿಸಿದ್ರಿ, ಸೇಲ್ ಆಗೋಯ್ತು ಅಂತ ಕೂಡ ಹೇಳಿದ್ರಿ. ಇನ್ನೊಂದಿದೆ ನಿಮ್ಮ ಹತ್ರ ಮಹೀಂದ್ರ ಚಾಂಪಿಯನ್ ಆಲ್ಫಾ. ಇದ್ರ ಬಗ್ಗೆ ಹೇಳಿ ಸರ್. 2009 ಮಾಡಲ್ ಗಾಡಿ ಇದು. 9 ಮಾಡಲ್, 2009 ಗಾಡಿ. FC ಇನ್ಶೂರೆನ್ಸ್, 1 ವರ್ಷ ಫ್ರೆಶ್. ಹೊಸ ಬ್ಯಾಟ್ರಿ. ಓಕೆ, ಎಲ್ಲ ರೀಕಂಡೀಷನ್ ಆಗಿದೆ ಗಾಡಿ ಇದು. ಯಾಕಂದ್ರೆ ಕಡಿಮೆ ಮಾಡಲ್ ಇರೋದ್ರಿಂದ ನಾವೆಲ್ಲ ರೆಡಿ ಮಾಡಿದೀವಿ ಗಾಡಿ ಇದು. ಓಕೆ, ಓನರ್ಸ್? ಓನರ್ ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಇದು? 8,000. ಇಲ್ಲ, ಅದು ಮೀಟರ್ ಇದಾಗಿದೆ ಸರ್. ಅದು ಬಿಡಿ, ಜಾಸ್ತಿ ಓಡಿರ್ತದೆ. ಇದಾಗಿರ್ತದೆ. ಹೊಸ ಬ್ಯಾಟ್ರಿ ಇದೆ. FC ಇನ್ಶೂರೆನ್ಸ್ ಫ್ರೆಶ್. MRF ಟೈರ್ ಇದೆ. ಇದು ಬರೀ 75,000 ರೂಪಾಯಿಗೆ ಕೊಟ್ಬಿಡ್ತೀನಿ ಸರ್. 75,000. ನೀವು ನೋಡ್ಬೋದು ಇದು ಕೇವಲ 75,000 ರೂಪಾಯಿಗೆ ಇರುತ್ತೆ. ಯಾರಾದ್ರೂ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ನಿಮ್ಮ ಒಂದು ಸ್ವಂತ ಉದ್ಯೋಗ ನೀವೇನೋ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನೀವು ಇದನ್ನ ಪ್ರಿಫರ್ ಮಾಡ್ಬೋದು. ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು. ಇನ್ನು ಕೂಡ ನೆಗೋಷಿಯಬಲ್ ಇರುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು. ಸೊ ಮತ್ತೆ ನಿಮ್ಮ ಹತ್ರ K10 ರಿಜಿಸ್ಟರ್ಡ್ ಏಪೆ ಇದೆ, ಅದು ಕಾರ್ಗೋ D600. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದು ಸರ್, ಇದು 2010 ಮಾಡಲ್ ಗಾಡಿ. ಓಕೆ, ಫುಲ್ ರೆಡಿ ಆಗಿರೋದು ಗಾಡಿ ಇದು. ಯಾಕಂದ್ರೆ ಕಡಿಮೆ ಮಾಡಲ್ ಗಾಡಿಗೆ ನಾವು ಎಲ್ಲ ರೆಡಿ ಮಾಡಿರ್ತೀವಿ. ಓಕೆ, ಏನು ಇರ್ತದೆ ಟಿಂಕರಿಂಗ್ ಪೈಂಟಿಂಗ್ ಎಲ್ಲ ಮಾಡಿ ನಾವು ಕಡಿಮೆ ಮಾಡಲ್ ಗಾಡಿಗೆ. ಅದು ಎಲ್ಲ ಮಾಡಲ್ ಗಾಡಿಗೆ ಏನು ಇಲ್ಲ, ಶೋರೂಮ್ ಪೈಂಟ್ ಅದು. ಇದೆಲ್ಲ ರೀಪೈಂಟ್ ಇರ್ತದೆ ಗಾಡಿ. ಗಾಡಿ ಕಂಡೀಷನ್ ಆಗಿರ್ತದೆ ನಿಮ್ಗೆ. FC ಇಂಜಿನಿಯರ್ಸ್ ಫ್ರೆಶ್. 1 ವರ್ಷ ಹೊಸ ಬ್ಯಾಟ್ರಿ. ನಿಮ್ಗೆ 85,000 ರೂಪಾಯಿಗೆ ಸಿಗುತ್ತೆ ಸರ್. ಇದು 85,000 ರೂಪಾಯಿಗೆ. ಓನರ್ಸ್ ಎಷ್ಟು ಅಂದ್ರೆ ಇದು? ಇದು 3 ಓನರ್. 3 ಓನರ್. ಟೈರ್ ಕಂಡೀಷನ್? ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್. 50% ಇದೆ. ಓಕೆ, 50% ಇದೆ. ನಾನು ನಿಮ್ಗೆ ರೇಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನೀವೇನಾದ್ರೆ ಕ್ಯಾರಿ ಮಾಡೋದಕ್ಕೆಲ್ಲ ನಿಮ್ಗೆ ತುಂಬಾ ಯೂಸ್ಫುಲ್ ವೆಹಿಕಲ್ ಇದು ಕೂಡ ಆಗಿರುತ್ತೆ. ನಾನು ನಿಮ್ಗೆ ಇಂಜಿನಿಯರ್ ಕೂಡ ತೋರಿಸ್ಕೊಡ್ತಾ ಇದೀನಿ.
ನಾವು ಓಡಿರೋದು 39,000 ಕಿಲೋಮೀಟರ್ ಓಡಿರುತ್ತೆ. ನೀವು ನೋಡ್ಬೋದು ಆಲ್ರೆಡಿ ಇವ್ರು ಹೇಳಿದ್ದಾರೆ ಮೈಲೇಜ್ ಎಲ್ಲ 25ಕ್ಕಿಂತ ಹೆಚ್ಚಾಗಿ ಎಲ್ಲಾನು ಪ್ರತಿಯೊಂದು ಬರೋದು ಅಂತ. ಪ್ರೈಸ್ ಕೂಡ ಹೇಳಿದ್ದಾರೆ, ನಿಮ್ಗೇನಾದರೂ ವರ್ತ್ ಅಂತ ಅನ್ಸಿದ್ರೆ ನೀವು ಇಲ್ಲಿ ಬರ್ಬೋದು. ಇನ್ನೂ ಕೂಡ ಒಳ್ಳೆ ನೆಗೋಷಿಯಬಲ್ ಆಗುತ್ತೆ ನಿಮ್ಗೆ, ಇದು ಕೂಡ ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಸೊ ಮತ್ತೆ ನಿಮ್ಮ ಹತ್ರ ಒಂದು ಇನ್ನೊಂದು ಇದೆ APE LD, ಇದು K10 ರಿಜಿಸ್ಟರ್ಡ್, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಇದು ಸೆಕೆಂಡ್ ಓನರ್ ಗಾಡಿ APE LD, ಇದು ಮಾಡೆಲ್ ಮಾಡಲ್ 2017 ಮಾಡಲ್, ಇದು 17 ಮಾಡೆಲ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಓಕೆ. ಮೂರು ಟೈರ್ ಒರಿಜಿನಲ್ ಇದೆ, ಅಪೋಲೋ ಕಂಪ್ನಿ ಟೈರ್. ನೀವು ನೋಡ್ಬೋದು, ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀನಿ ಯಾವ ರೀತಿ ಇದೆ ಅಂತ. ಇದು ಕೂಡ ಇದು ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇರುತ್ತೆ. ಇವ್ರು ಆಲ್ರೆಡಿ ಹೇಳಿದಂಗೆ ಲೋ ಮಾಡೆಲ್ಸ್ ಇದ್ರೆ ಎಲ್ಲಾನು ಕೂಡ ರೆಡಿ ಮಾಡಿ ನಿಲ್ಸಿರ್ತಾರೆ, ಏನು ಕೂಡ ಖರ್ಚಿರೋದಿಲ್ಲ. ಇದು ಫುಲ್ ತುಂಬಾ ಹೆವಿ ಇದೆ, ಇದು 5 ಸೀಟ್ ಎಲ್ಲ. ನಿಮ್ಗೆ 10 ವರ್ಷ ಹೋದ್ರು ಏನು ಅಲ್ಲಾಡಲ್ಲ ಇದು. ಓಕೆ ಸರ್, ಇದು 1,75,000 ರೂಪಾಯಿಗೆ ಕೊಟ್ಬಿಡ್ತೀನಿ ಸರ್. 1,75,000 ಅಂದ್ರೆ 1,75,000 ಹೇಳ್ತಿದ್ರೆ ನಿಮ್ಗೆ ನೆಗೋಷಿಯಬಲ್ ಕೂಡ ಇರುತ್ತೆ. ಸೆಕೆಂಡ್ ಓನರ್ ಅಲ್ಲ ಇದು. ಹೌದು. ಎಷ್ಟು ಹೊಡಿದೆ ಅಂದ್ರೆ ಇದು? ನಲ್ವತ್ತೊಂದು ಸಾವಿರ ಕಿಲೋಮೀಟರ್ ಓಡಿರುತ್ತೆ. ನೀವು ನೋಡ್ಬೋದು ಇಂಟೀರಿಯರ್, ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೈಂಟೈನ್ ಅಂತ ಹೇಳ್ಬೋದು. ಸೀಟ್ ಕವರ್ ಎಲ್ಲ ಹಾಕ್ತೀನಿ ಸರ್, ಇವಾಗ ಈಗ ಹಾಕೊಡ್ತೀನಿ. ಅದು ಸೀಟ್ ಎಲ್ಲ ಹೊಸದೇ ಹಾಕೊಡ್ತೀವಿ. ಓಕೆ, ನಿಮ್ಗೆ ಆಲ್ರೆಡಿ ಪ್ರೈಸ್ ತಿಳಿಸಿದ್ರೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು. ಇನ್ನು ಕೂಡ ಬೆಸ್ಟ್ ಪ್ರೈಸ್ ನಮ್ಮ ನಾನೇ ಸೆಂಚರಿ ಯೂಟ್ಯೂಬ್ ಚಾನಲ್ ಅಂತ ಹೇಳಿ, ಇನ್ನು ಕೂಡ ಒಳ್ಳೆ ಪ್ರೈಸ್ ಇದು ಕೂಡ ಆಗುತ್ತೆ. ತುಂಬಾ ಜನ ನನಗೆ ಏಸ್ ಬಗ್ಗೆ ವಿಡಿಯೋ ಮಾಡಿ ಅಂತಿದ್ರಿ, ಇದ್ರ ಹತ್ರ ನೋಡ್ಬೋದು. ಇದ್ರ ಹತ್ರ ಒಂದು ಏಸ್ ಇದೆ, K22 ರಿಜಿಸ್ಟರ್ಡ್, ಇದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ಸರ್. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಇದು ಟಾಟಾ ಏಸು. ಇದು ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಕೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಗಾಡಿ, ತುಂಬಾ ಚೆನ್ನಾಗಿದೆ ಗಾಡಿ. ಇದು ಗಾಡಿ ಇದು ನಾವು 2013 ಮಾಡಲ್ ಗಾಡಿ ಇದು. 13ನೇ ಮಾಡಲು. ಓಕೆ. ಇದು ನಾವು 2,00,000 ರೂಪಾಯಿ ರೈಟ್ ಹೇಳ್ತಾ ಇರೋದು ಸರ್. ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ನಾವು 1,80,000 ರೂಪಾಯಿಗೆ ಕೊಟ್ಬಿಡ್ತೀವಿ. 1,90,000, 2,00,000 ಅಂತ ಆಸ್ಕಿಂಗ್ ಪ್ರೈಸ್. ಬಟ್ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ನಿಮ್ಗೆ 1,90,000 ರೂಪಾಯಿ ಆಗುತ್ತೆ. 1,90,000 ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು. ಟೈರ್ ಕಂಡೀಷನ್ ಎಲ್ಲ ನಾನು ತೋರಿಸ್ಕೊಡ್ತಾ ಇದೀನಿ ಯಾವ ರೀತಿ ಇದೆ ಅಂತ. ಎಷ್ಟು ಹೊಡಿದೆ ಸರ್ ಇದು? ನಾನೇ ತೋರಿಸ್ತೀನಿ, ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೀಟ್ ಕವರ್ ಇವ್ರು ಹೇಳ್ದಂಗೆ ನಿಮ್ಗೆ ಎಲ್ಲ ಇದು ಮಾಡ್ಕೊಡ್ತಾರೆ. ಇಲ್ಲಿ ಡೀಸೆಲ್ ಮೀಟ್ರು ಎಷ್ಟು ಹೊಡಿರ್ಬೋದು ಸುಮಾರು? ಅಂದಾಜು ಸುಮಾರು ಒಂದು 75,000 ಹೊಡಿದೆ ಸರ್. ಓಕೆ, 75,000 ಕಿಲೋಮೀಟರ್ ಗಂಟ ಅಂದಾಜು ಹೊಡಿದೆ ಅಂತ ಹೇಳ್ತಿದ್ದಾರೆ. ಈ ಬೇರೆ ಕಡೆ ಇರೋದ್ರಿಂದ ನಾನು ಅದನ್ನು ತೋರ್ಸಕ್ ಆಗ್ತಿಲ್ಲ. ನೀವು ನೋಡ್ಬೋದು ಬ್ಯಾಕ್ ಸೈಡ್ ಲಗೇಜ್ ಗಿಗೇಜ್ ಕ್ಯಾರಿ ಮಾಡೋದಕ್ಕೆ ತುಂಬಾ ಉಪಯುಕ್ತವಾದಂಥದ್ದು. ಮತ್ತೆ ಗೇಜ್ ಎಲ್ಲ ಮಾತಾಡೋದಾದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಹೈ ಗೇಜ್ ಅಂತಾನೆ ಹೇಳ್ಬೋದು. ಓಕೆ, ನಾನು ನಿಮ್ಗೆ ಇದು ತೋರಿಸ್ಕೊಟ್ಟಿದ್ದೀನಿ, ಬನ್ನಿ ನೆಕ್ಸ್ಟ್ ವೀಕಲ್ಲಿ ಹೋಗೋಣ. ಸರ್ ಮತ್ತೆ ನಿಮ್ಮ ಹತ್ರ ಬಜಾಜ್ ಆರ್ ಇದು ಆಟೋ ಕೂಡ ಇದೆ, ಅದು K11 ಮಂಡ್ಯ ರಿಜಿಸ್ಟರ್ಡ್. ಸರ್ ಇದು ಗ್ಯಾಸ್ ಗಾಡಿ, ಇದು ಸಿಟಿಗೆ. ಇದು ನಿಮ್ಮ ಇದು ಮಂಡ್ಯ ಪರ್ಮನೆಂಟ್ ಗಾಡಿ ಇರೋದು ಇವಾಗ. ಓಕೆ. ನಾವು ಎಲ್ಲಿಗೆ ಬೇಕಂದ್ರು CC ಕೊಡ್ತೀವಿ, ತೆಗೆದು ಬಿಟ್ಟು ಯಾವ ಊರಿಗೆ ಬೇಕಂದ್ರು CC ತೆಗೆದು ಕೊಡ್ತೀವಿ ಸರ್ ನಾವು. ಓಕೆ ಸರ್. ಇದು ಬರೀ 1,90,000 ರೂಪಾಯಿ ಗಾಡಿ ಇದು. 1,90,000 ನೋಡಿ, ಹೊಸ ಗಾಡಿ ತರ ಇದೆ, ಶೋರೂಮ್ ಗಾಡಿ ತರ ಇದೆ. ಓನರ್ಸ್ ಸರ್ ಇದಕ್ಕೆ? ಸಿಂಗಲ್ ಓನರ್ ಓಡಿರೋದು. ಕೇವಲ 61,000 ಓಡಿದೆ ಇದು ಗಾಡಿ. 61,000 ಓಡಿದ್ರು, 6,000 ಓಡ್ದಂಗೆ ಇದೆ ಗಾಡಿ ಇದು. ಓಕೆ, ಇದು ಗ್ಯಾಸ್ ಅಲ್ಲ, ಇದು ಗ್ಯಾಸ್ ಪಿಟೆಡ್. ಹೌದು. ಎಷ್ಟು ಬರುತ್ತೆ ಸರ್ ಗ್ಯಾಸ್ ಪಿಟೆಡ್ ಅಂದ್ರೆ ಮೈಲೇಜು? ಇದು ಗ್ಯಾಸು ಇದು ಇದರ KG ಲೆಕ್ಕ, ಲೀಟರ್ ಲೆಕ್ಕ ಇದೆ ಸರ್. ಅದು 35 ಕಿಲೋಮೀಟರ್ ಬರ್ತದೆ. ಓಕೆ, ಅಲ್ಲಿವರೆಗೂ ಕೂಡ ಬರುತ್ತೆ. ಎಷ್ಟಂದ್ರೆ ಪ್ರೈಸ್ ಇನ್ನೊಂದ್ಸಲ ಹೇಳ್ಬಿಟ್ಟಿದೆ? 1,90,000. ಓಕೆ, ಹೊಸದು ಎಷ್ಟು ಇರುತ್ತೆ ಸರ್ ಪ್ರೈಸ್? ಹೊಸದು ಇದು 3,00,000 ಇದೆ ಸರ್ ಇದು. ಓಕೆ, 1,90,000 ಆಗುತ್ತೆ ಫೈನಲ್. ಓಕೆ, 1,90,000 ಅಂತ ಹೇಳ್ತಿದ್ರೆ ಫೈನಲ್ ಅಲ್ಲ, ನೆಗೋಷಿಯಬಲ್ ಇರುತ್ತೆ, ಹೆಚ್ಚು ಕಡಿಮೆ ಮಾಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಹೇಳಿ ನೀವು ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಇದ್ರು ಕೂಡ ತಗೋಬಹುದು. ನೀವು ನೋಡ್ತಾ ಇರೋದು ಯಾವ ರೀತಿ ಕಂಡೀಷನ್ ಇದೆ ಅಂತ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡಿ, ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ನೀವು ಪಡ್ಕೋಬಹುದು. ಇದು ಕೂಡ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುತ್ತೆ. ಇವ್ರ ಇನ್ನೊಂದಿದೆ APE ಕಾರ್ಗೋ D600. ಆಕ್ಚುಲಿ ಇದು ಸ್ಪೆಷಲ್ ಅಂತ ಹೇಳ್ಬೇಕು ಸರ್, ಯಾಕಂದ್ರೆ ಲಾಸ್ಟ್ ಟೈಮ್ ನಿಮ್ಮ ಹತ್ರ ಫಾಸ್ಟ್ ಫುಡ್ಗೆ ಅಂತ ಒಂದಿತ್ತು, ಅದು ಬೇಗನೆ ಸೇಲ್ ಆಯ್ತು ನಮ್ಮ ಯೂಟ್ಯೂಬ್ ಕಡೆಯಿಂದ. ಹೌದು ಹೌದು. ಈಗ ನಿಮ್ಮ ಹತ್ರ 2 ಇದೆ, ಅದ್ರಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ಬಂದು APE ಟೈರ್ ಕಂಡೀಷನ್ ಎಲ್ಲ ನೀವು ನೋಡ್ಬೋದು ಯಾವ ರೀತಿ ಒಳ್ಳೆ ಕಂಡೀಷನ್ ಟೈರ್ಸ್ ಇರುತ್ತೆ. ಇದ್ರ ಬಗ್ಗೆ ನಾನು ಡೀಟೇಲ್ ಕೊಡ್ತೀನಿ ಸರ್. ನಿಮ್ಗೆ ಗಾಡಿ ಹೆವಿ ಗೇಜ್ ಇದೆ, ಏನು 10 ವರ್ಷ ಹೋದ್ರೂ ಏನು ಅಲ್ಲಾಡಲ್ಲ ಇದು. ನಿಮ್ಗೆ ಒಳ್ಳೆ ಇದಿದೆ ನೋಡಿ, ಗೇಜ್ ಎಲ್ಲ ಹೆವಿ ಇದೆ ಇದು. ಹೌದು. ಫಾಸ್ಟ್ ಫುಡ್ ಮಾಡೋಕ್ಕೆ ಗಾಡಿ ಸರ್ ಇದು, ತುಂಬಾ ಚೆನ್ನಾಗಿದೆ. ಯಾವ ಮಾಡಲ್ ಅಂದ್ರಿ ಸರ್? 2007 ಮಾಡಲ್ ಗಾಡಿ. ಓನರ್ ಸರ್? ಓನರ್ ಇದು 3 ಓನರ್ ಸರ್ ಇದು. ಓಕೆ, 3 ಓನರ್ ಆಗಿದೆ. ನೀವು ನೋಡ್ಬೋದು, ಯಾರಾದ್ರೂ ಫಾಸ್ಟ್ ಫುಡ್ ಮಾಡ್ತೀನಿ ಅನ್ನೋರು ಖಂಡಿತವಾಗಿ ಇದನ್ನ ಪ್ರಿಫರ್ ಮಾಡಬಹುದು. ಈ ಕಡೆ ಕೂಡ ಲಾಕರನ್ನು ಓಪನ್, ಸೇಮ್ ಇದೆ ಈ ಕಡೆ. ಯಾವ ತರ ಇದೆ ಆ ತರ ಓಪನ್ ಆಗುತ್ತೆ. ಓಕೆ, ನಾನು ನಿಮಗೆ ಫುಲ್ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀನಿ, ಯಾಕಂದ್ರೆ ಇದೆಲ್ಲ ತುಂಬಾ ಯೂಸ್ ಆಗುವಂಥದ್ದು. ನಿಮ್ಮ ಕಾಲ ಮೇಲೆ ನೀನು ಇಟ್ಕೋಬೇಕು, ನಾನಾಗಿ ನಾನೇ ಒಂದು ಯಾವ್ದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಹೋಟೆಲ್ ಓಪನ್ ಮಾಡಬೇಕು, ಫಾಸ್ಟ್ ಫುಡ್ ತರ ಅಂತ ಯಾರಾದ್ರೂ ಯೋಚನೆ ಮಾಡೋರಿದ್ರೆ ಇದನ್ನ ಇದು ಮಾಡ್ಬೋದು. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಇದು ಎಲ್ಲ ಕಿಲೋಮೀಟರ್ ಬೈ
ಇದು 28,000 ಓಡಿದೆ. ಓಕೆ, 28,000 ಓಡಿರುತ್ತೆ. ಇಂಟೀರಿಯರ್ ಎಲ್ಲ ನೀವು ನೋಡಬಹುದು, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಆಲ್ರೆಡಿ ತಿಳಿಸ್ಕೊಡಿದ್ರೆ 25 ಮೇಲೆ ಅಂತ. K54 ರಿಜಿಸ್ಟರ್ಡ್. ಏನ್ ಹೇಳ್ತಿದ್ರೆ ಸರ್ ಪ್ರೈಸ್ ಇದಕ್ಕೆ? ಸರ್ ಇದು 90,000. 90,000 ಫೈನಲ್. ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ಹೌದಾ? ಒಂದ್ ಪ್ರೈಸ್ ಹೇಳ್ಬಿಡಿ, ಯಾಕಂದ್ರೆ ಇದೆಲ್ಲ ಸ್ವಲ್ಪ ಆರ್ಟ್ ಕೇಕ್ ಇದ್ದಾಗೆ ನಮ್ಮ ಕೊಟ್ಬಿಡ್ತೀವಿ 80,000. ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದ್ರೆ ನಿಮ್ಗೆ ಇದು 80,000 ರೂಪಾಯಿ ಸಿಗುತ್ತೆ. ಫಾಸ್ಟ್ ಫುಡ್ ಓಪನ್ ಮಾಡ್ತೀನಿ ಅಂದವರು ಖಂಡಿತ ಓಪನ್ ಮಾಡಬಹುದು. ತಗೊಂಡ ಮೇಲೆ ನಂಗೊಂದು ಫೋನ್ ಮಾಡಿ, ನೀವು ಫಾಸ್ಟ್ ಫುಡ್ ಇಟ್ಟರೆ ಖಂಡಿತ ನಾನು ಕೂಡ ಬಂದು ಟೇಸ್ಟ್ ಮಾಡ್ತೀನಿ. ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಆ ಫುಡ್ ಕೂಡ ನಾನು ರಿವ್ಯೂ ಮಾಡ್ತೀನಿ. ಇವಾಗ ನಿಮ್ಗೆ ಆಲ್ರೆಡಿ ಒಂದು ತೋರಿಸಿದ್ದೀನಿ, ಮತ್ತೆ ಇದೇ ತರ ಇನ್ನೊಂದು ಫಾಸ್ಟ್ ಫುಡ್ ಇದೆ, ನೀವು ನೋಡಬಹುದು. ಇದು ಬಂದು K36 ಮಹೇಂದ್ರ ಆಲ್ಫಾ. ಇದು 2006 ಮಾಡಲು. 2006 ಇದು ಸೇಮ್ ಅದೇ ತರ ಓಪನ್ ಆಗುತ್ತೆ. 4-6 ಮೂರ್ ಕಡೆ ಓಪನ್ ಆಗುತ್ತೆ. ಓಕೆ, ಇದು ನಿಮ್ಗೆ 80,000 ರೂಪಾಯಿ. 80,000 ಯೂಟ್ಯೂಬ್ ಚಾನಲ್ ಇಂದ ಬಂದ್ರೆ ನಾವು 70,000 ಕೊಟ್ಬಿಡ್ತೀವಿ ಸರ್. ಓಕೆ, 70,000 ರೂಪಾಯಿಗೆ ನೀವು ನೋಡಬಹುದು. ಫಾಸ್ಟ್ ಫುಡ್ ಓಪನ್ ಮಾಡೋರು ಏನಾದ್ರು ಯೋಚನೆ ಮಾಡ್ತಿದ್ರೆ ಖಂಡಿತವಾಗಿ ಇದನ್ನ ಪರ್ಚೇಸ್ ಮಾಡಬಹುದು. ಯಾವ ಮಾಡಲ್ ಅಂದ್ರೆ ಇದು 2006 ಮಾಡಲು. ಓನರ್ಸ್? ಓನರ್ ಇದು ಮೂರು ಓನರ್ ಆಗಿದೆ. ಓಕೆ, ಮೂರು ಓನರ್ ಆಗಿದೆ. ಟೈರ್ ಕಂಡೀಷನ್ ನಾವು ಹೋದ ಸತಿ ನಮ್ಮ ಹತ್ರ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ತೋರಿಸಿದ್ದು, ಒಂದು ಇದಕ್ಕೆ ಕೋಲಾರ್ಗೆ ಹೋಗಿದೆ. ಓಕೆ, ಒಂದು ಬಳ್ಳಾರಿಗೆ ಹೋಗಿದೆ ಗಾಡಿ ಇದು. ಅಲ್ಲಿ ಫಾಸ್ಟ್ ಫುಡ್ ನಡೀತಾ ಇದೆ, ಅವರೆಲ್ಲ ಫೋನ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಗಾಡಿ, ನಮ್ಗೆ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಇಲ್ಲಿ, ಈ ತರ ಮಾಡೋರು ಯಾರು ಇಲ್ಲ ಸರ್, ಚೆನ್ನಾಗಿದೆ ಅಂತ ಅಲ್ಲಿಂದ ನಮ್ಗೆ ಫೋನ್ಗಳು ಬಂತು. ಓಕೆ, ನನಗೂ ಕೂಡ ಕರೆ ಮಾಡಿದ್ರು ಸರ್. ಹೌದಾ? ನಿಮ್ಮ ಒಂದು ವಿಡಿಯೋ ನೋಡಿ ನಾನು ತಗೊಂಡ್ ನನಗೆ ತುಂಬಾನೇ ಖುಷಿ ಆಯ್ತು ಸರ್. ನಾನಾಗಿ ನಾನೇ ಒಂದು ಫಾಸ್ಟ್ ಫುಡ್ ಓಪನ್ ಮಾಡ್ಕೊಂಡಿದ್ದೀನಿ. ನಮ್ಮೂರ್ಗ್ ಬಂದಾಗ ಖಂಡಿತವಾಗಿ ನೀವು ಬರಬೇಕು ಅಂತ ಹೇಳಿದ್ರು. ಅವ್ರ ಹತ್ರ ಹೋಗೋ ಒಂದು ಪ್ಲಾನ್ ಇದೆ, ಹೋದಾಗ ಖಂಡಿತವಾಗಿ ಅವ್ರ ಜೊತೆ ಮಾತಾಡಿ ನಿಮ್ಮ ಒಂದು ಶೋರೂಮ್ ನಾನು ಅವ್ರ ಹತ್ರ ರಿವ್ಯೂಸ್ ಹೇಳ್ತೀನಿ. ಇದು ಎಷ್ಟು ಓನರ್ ಅಂದ್ರೆ ಸರ್? ಇದು ಮೂರು ಓನರು. ನೀವು ನೋಡ್ಬೋದು ಯಾವ ರೀತಿ ಕಂಡೀಷನ್ ಇದೆ ಅಂತ. 70,000 ಫೈನಲ್ ಅಂತ ಹೇಳ್ತಿದ್ದಾರೆ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕರೆ ಮಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬೋದು. ಸರ್, ಮತ್ತೆ ಈಗ ತುಂಬಾ ಜನರ ದುಡ್ಡಿರೋದಿಲ್ಲ, ಲೋನ್ ಹೋಗ್ಬೇಕು ಅಂತ ಅನ್ಕೋತಾರೆ ಸರ್. ಲೋನ್ ಅಂದ್ರೆ ಇದು ಫಾಸ್ಟ್ ಫುಡ್ ಗೆ ಲೋನ್ ಆಗಲ್ಲ. ಫಾಸ್ಟ್ ಫುಡ್ ಗೆ ಯಾಕಂದ್ರೆ ಕಡಿಮೆ ಬಜೆಟ್ ಗಾಡಿ, ಕಡಿಮೆ ಮಾಡಲದು. ಓಕೆ, ಅದು ಅವರು ಕ್ಯಾಶ್ ಹಾಕಿ ತಗೋಬೇಕು. ಬೇರೆ ಗಾಡಿಗೆ ಎಲ್ಲ ಲೋನ್ ಆಗುತ್ತೆ. ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಒಂದು 50 ಕಿಲೋಮೀಟರ್ ಸರೌಂಡಿಂಗ್, ಮೈಸೂರು ಡಿಸ್ಟ್ರಿಕ್ಟ್ಗೆ ಲೋನ್ ಆಗುತ್ತೆ. ಮಂಡ್ಯ ಮದ್ದೂರು ಆಗುತ್ತೆ. ಯಾವ ಮಾಡೆಲ್ ಸರ್, ಮಿನಿಮಮ್ ಮಾಡೆಲ್ ಏನಿರಬೇಕು? ಮಿನಿಮಮ್ ಒಂದು 15 ಮಾಡೆಲ್ ಮೇಲೆ ಲೋನ್ ಆಗುತ್ತೆ ಸರ್. ಮಿನಿಮಮ್ 15 ಮಾಡೆಲ್ ಮೇಲೆ ಲೋನ್. ಇವಾಗ ನೀವು ಎಕ್ಸಾಂಪಲ್ ಈಗ 2015 ಮಾಡೆಲ್ದು ಒಂದ್ 2 ಲಕ್ಷ ಇರುತ್ತೆ ಅಂತ ತಿಳ್ಕೊಳ್ಳಿ. 1 ಲಕ್ಷ ಲೋನ್ ಆಗುತ್ತೆ. ಅರ್ಧ ಲೋನ್ ಆಗುತ್ತೆ, ಅರ್ಧ ಕ್ಯಾಶ್ ಕೊಟ್ಟು ಇದು ಮಾಡಬಹುದು. ಸರಿ ಸರ್, ನನ್ನ ಸಬ್ಸ್ಕ್ರೈಬರ್ಸ್ ಬಂದ್ರೆ ಒಳ್ಳೆ ಗಾಡಿ ಕೊಡಿ, ನಾನು ಇಷ್ಟ ನಿಮ್ಗೆ ಕೇಳೋದು. ಅವ್ರಿಗೂ ಕೂಡ ಒಂದು ಜೀವನಕ್ಕೆ ಒಂದು ಒಳ್ಳೆ ಒಂದು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಅದೊಂದು ಬುನಾದಿ ಆಗಿರಲಿ ಅಂತ ಕೇಳ್ಕೊತೀನಿ. ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟು ನನ್ನ ಜೊತೆ ಇಷ್ಟು ಡೀಟೇಲ್ಸ್ ನ ಶೇರ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೀನಿ ಸರ್. ಧನ್ಯವಾದಗಳು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ನಾನು ಭಾವಿಸ್ತೀನಿ. ನನ್ನ ಪ್ರೀತಿಯ ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಧನ್ಯವಾದಗಳು.